ಅಂದರೆ ಹಲೋ ಮಕ್ಕಳೇ, ವಿಷಯ ಕನ್ನಡ. ಈ ದಿನ ನಾವು ಹೊಸ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪೀಠಿಕೆ. ಮಕ್ಕಳೇ, ನಿಮಗೆಲ್ಲ ಇಷ್ಟವಾಗಿರೋಂಥದ್ದು ಹುಟ್ಟುಹಬ್ಬ ಅಲ್ವಾ? ಬರ್ತ್ಡೇ. ಬರ್ತ್ಡೇಗೆ ಏನು ಮಾಡ್ತೀರಾ? ಫಸ್ಟ್ ಹೊಸ ಡ್ರೆಸ್ಸನ್ನು ತಗೊಳ್ತೀರಾ? ಹೌದು, ಹೊಸ ಬಟ್ಟೆಗಳನ್ನು ತಗೊಳ್ತೀರಾ. ನೀವೆಲ್ಲರೂ ಬಟ್ಟೆಗಳನ್ನು ತೆಗೆದುಕೊಳ್ಳೋಕ್ಕೆ ಅಂಗಡಿಗೆ ಹೋಗ್ತೀರಿ. ಅಲ್ಲಿ ನಿಮ್ಮ ಸೈಜಿಗೆ ತಕ್ಕಂತೆ ಬಟ್ಟೆಗಳನ್ನು ಕೊಂಡ್ಕೊಳ್ತೀರಾ. ಹೇಗೆ ನಿಮ್ಮ ಸೈಜಿಗೆ ಕರೆಕ್ಟಾಗಿ ಹೊಲ್ದಿರೋಂಥ ಬಟ್ಟೆಗಳು ರೆಡಿಯಾಗಿ ನಮಗೆ ಸಿಗುತ್ತೆ? ಬಟ್ಟೆಗಳು ಪೀಸಲ್ಲೂ ಇರುತ್ತೆ, ಮತ್ತು ನಮ್ಮ ಅಳತಿಗೆ ಕರೆಕ್ಟಾಗಿರುವಂತಹ ಬಟ್ಟೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೌದಾ? ಪೀಸಲ್ಲಿರುವಂತಹ ಬಟ್ಟೆಗಳನ್ನು ಹೇಗೆ ನಮ್ಮ ಅಳತಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಲಾಗಿರುತ್ತೆ, ಹೇಗೆ ಹೊಲ್ದು ರೆಡಿ ಮಾಡಿ ಇಡೋಕ್ಕಾಗುತ್ತೆ ಅಂತೇಳಿದರೆ ಅದಕ್ಕೊಂದು ಕತೆ ಇದೆ. ಏನಪ್ಪ ಆ ಕತೆ ಅಂತ ಹೇಳಿದರೆ ಸೂಜಿಯ ಕತೆ. ಆ ಸೂಜಿಯಿಂದನೇ ಬಟ್ಟೆಯನ್ನು ಹೊಲಿಯೋದಕ್ಕೆ ಸಾಧ್ಯ. ಈ ದಿನ ನಾವು ಆ ಸೂಜಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ ಮಕ್ಕಳೇ, ನಾನು ಪಾಠವನ್ನು ಓದ್ತಾ ಹೋಗ್ತೀನಿ. ನಿಮ್ಮ ಕಡೆ PDF ಪೇಪರ್ಸ್ ಇದ್ದರೆ ಅದ್ರ ಮೇಲೆ ಬೆರಳನ್ನು ಇಡ್ತಾ ಹೋಗಬೇಕು. ಓಕೆನಾ? ಇಲ್ಲ ಹಳೆ ಟೆಕ್ಸ್ಟ್ ಬುಕ್ ಇದ್ದರೂ ಕೂಡ ಅದ್ರ ಮೇಲೆ ಬೆರಳನ್ನು, ಆ ಪದದ ಮೇಲೆ ಬೆರಳನ್ನು ಇಡ್ತಾ ಹೋಗಬೇಕು ಮಕ್ಕಳೇ. ಓಕೆ. ಅಂದು ಭಾನುವಾರ, ಸುರೇಖ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಅಂಗಡಿಯಲ್ಲಿ ಇದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಹೊಲಿದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದ್ದರು. ತಂದೆಯು ಬಟ್ಟೆಯನ್ನು ಪೀಟರ್ನಿಗೆ ನೀಡಿದನು. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲಿಯಲು ತಿಳಿಸಿದನು. ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು, ನೋಡಿ, ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ. ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇನೆ. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ, ಆದ್ದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು. ಸುರೇಖ, ಪೀಟರಣ್ಣ, ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದೆಯಾ? ಪೀಟರ್, ನಾನು ತಯಾರಿಸಿಲ್ಲ. ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ, ನಾನು ಕೊಂಡು ತಂದಿದ್ದೇನೆ. ತಂದೆ, ಸುರೇಖ, ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆಯ ಪ್ರಶ್ನೆ ಕೇಳಿದೆ. ಈ ಹೊಲೆಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ, ಅದೇ ಸೂಜಿ. ಈ ಸೂಜಿಗೊಂದು ಕಥೆಯೇ ಇದೆ. ಸತೀಶ್, ಹೌದಾ ಅಪ್ಪ, ಹಾಗಾದರೆ ಸೂಜಿಯ ಕತೆ ಹೇಳು. ತಂದೆ, ಈಗ ಮನೆಗೆ ಹೋಗೋಣ, ಮನೆಯಲ್ಲಿ ಕತೆ ಹೇಳುತ್ತೇನೆ. ಮೂವರು ಪೀಟರ್ನಿಗೆ ವಂದಿಸಿ ಮನೆಗೆ ಹೊರಟರು. ಮನೆ ತಲುಪಿದ ನಂತರ ತಂದೆ ಮಕ್ಕಳಿಗೆ ಕತೆ ಹೇಳಲು ಆರಂಭಿಸಿದರು. ಬಹಳ ವರ್ಷಗಳ ಹಿಂದೆ ಏಲಿಯಸ್ ಹೋಮ್ ಎಂಬ ವ್ಯಕ್ತಿ ಇದ್ದನು. ಆತ ಬಟ್ಟೆ ಹೊಲಿಯುವ ಯಂತ್ರವನ್ನು ಕಂಡುಹಿಡಿದನು. ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು. ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆಯಾಯಿತು. ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗುತ್ತಿದ್ದನು. ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು. ಅಡವಿಯ ಜನರು ತಮ್ಮ ಬರ್ಜಿಯನ್ನು ಬೀಸುತ್ತಿದ್ದರು. ಆ ಬರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡನು. ಕೂಡಲೇ ಅವನಿಗೆ ಎಚ್ಚರವಾಯಿತು.
ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅದಕ್ಕೆ ದಾರ ಪೋಣಿಸಿ ಹೊಲೆಯಲು ತೊಡಗಿದನು. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಏಲಿಯಸ್ ಹೋಮ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು. ಏಲಿಯಸ್ನ ಹೆಸರು ಇಂದು ಕೇಳಿ ಬರುತ್ತಿಲ್ಲ, ಆದರೂ ಆತ ಕಂಡುಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ನೋಡಿ ಮಕ್ಕಳೇ, ನಾವು ಇಲ್ಲದೇ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೆದಳು. ಮಕ್ಕಳು ಏಲಿಯಸ್ ಹೋಮ್ನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಈ ಪಾಠದಿಂದ ನಾವು ಏನು ತಿಳಿದುಕೊಳ್ತೀವಿ ಅಂತ ಹೇಳಿದರೆ, ಮಕ್ಕಳೇ, ಒಳ್ಳೆಯ ಕೆಲಸ ಸದಾ ಜನೋಪಯೋಗಿ. ಈ ದಿನ ಈ ಪಾಠವನ್ನು ಕೇಳಿ ಆಲಿಸಿದ್ದೀರಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.